ಯುವರಾಜ್ ಕುಮಾರ್ ನಟನೆಯ ಯುವ ಚಿತ್ರ ಬಿಡುಗಡೆಗೂ ಮೊದಲೇ ಅವರ ಇನ್ನೊಂದು ಸಿನಿಮಾ ಫೈನಲ್ ಆಗಿದೆ ಎನ್ನಲಾಗ್ತಾ ಇದೆ. ಈ ಚಿತ್ರವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ PRK ಪ್ರೊಡಕ್ಷನ್ ಮೂಲಕ ನಿರ್ಮಿಸುತ್ತಾರೆ ಎನ್ನುವ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಹಿಂದೊಮ್ಮೆ ಯುವರಾಜ್ ಕುಮಾರ್ ಸಿನಿಮಾ ನಿರ್ಮಾಣ ಮಾಡ್ತೀರಾ ಎಂದು ಕೇಳಲಾದ ಪ್ರಶ್ನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಯುವ ಡೇಟ್ಸ್ ಕೊಟ್ಟಾಗ ಮಾಡ್ತೀನಿ ಅಂತ ತಮಾಷೆಯಿಂದಲೇ ಹೇಳಿಕೊಂಡಿದ್ರು. ಇದೀಗ ಆ ಕಾಲ ಹತ್ತಿರ ಬಂದಿರುವ ಸೂಚನೆ ಸಿಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಅಪ್ಪು ಒಪ್ಪಿಕೊಂಡಿದ್ದ ಕಥೆಯಲ್ಲಿ ಯುವ ನಾಯಕನಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಯುವ ಡೇಟ್ಸ್ ಕೊಟ್ಟಾಗ ಕತೆ ಅಪ್ರೂವ್ ಆದ್ರೆ ನೋಡೋಣ ಹೇಗೆ ಅಂತ. ನಾನು 2 ಮೂವೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಹೇಗೆ ಹೋಗುತ್ತೆ ನೋಡಬೇಕು. ಇವಾಗ ಸದ್ಯಕ್ಕೆ ಒಂದು ಸ್ಕ್ರಿಪ್ಟ್ ನೆಕ್ಸ್ಟ್ ಇಯರ್ಗೆ ರೆಡಿ ಇದೆ. ನೀವು ಕತೆಗಳು ಕೇಳ್ತಾ ಇದ್ದೀವಿ. ಈ ಹಿಂದೆ ನಿರ್ದೇಶಕ ವಿಶಾಲ್ ಆತ್ರೇಯ ತಸ್ತಮ ತದ್ಭವ ಚಿತ್ರದ ಕಥೆಯನ್ನ ಪುನೀತ್ ರಾಜ್ಕುಮಾರ್ ಅವರ ಬಳಿ ಹೇಳಿದ್ರಂತೆ. ಈ ಕಥೆಯನ್ನ ಅಪ್ಪು ಮೆಚ್ಚಿಕೊಂಡು ಅವರೇ ನಿರ್ಮಾಣ ಮಾಡಬೇಕೆಂದುಕೊಂಡಿದ್ರಂತೆ. ಆದ್ರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಮುಂದೆ ಈ ಚಿತ್ರವನ್ನ ಪನ್ನಕಾಭರಣ ನಿರ್ಮಿಸಿದ್ರು. ಪ್ರಜ್ವಲ್ ದೇವರಾಜ್ ಮತ್ತು ಮೇಘನಾ ರಾಜ್ ಈ ಸಿನಿಮಾದ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಇದೀಗ ಮತ್ತೆ ವಿಶಾಲ್ ಆತ್ರೇಯ PRK ಪ್ರೊಡಕ್ಷನ್ ಅಡಿಯಲ್ಲಿ ಒಂದು ಸಿನಿಮಾವನ್ನ ಮಾಡಲಿದ್ದಾರೆ. ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿರುವ ವಿಶಾಲ್ ಶೀಘ್ರದಲ್ಲೇ ಹೊಸ ಸಿನಿಮಾ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ಹೊಸ ಪ್ರಾಜೆಕ್ಟ್ ನಲ್ಲಿ ಯುವ ರಾಜ್ಕುಮಾರ್ ಅಥವಾ ವಿನಯ್ ರಾಜ್ಕುಮಾರ್ ನಟಿಸಬಹುದು ಎನ್ನುವ ಮಾತುಗಳು ಕೂಡ ಚಾಲ್ತಿಯಲ್ಲಿವೆ. ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಅದಾಗಲೇ ಅವರಿಗೆ ಅಭಿಮಾನಿ ಸಂಘಗಳು ಹುಟ್ಟಿಕೊಂಡಿವೆ. ಯುವ ಆಗಮನಕ್ಕೆ ಅಪ್ಪು ಅಭಿಮಾನಿಗಳು ವರ್ಷಗಳಿಂದಲೇ ಕಾಯ್ತಾ ಇದ್ದಾರೆ. March 28 ಈ ಸಿನಿಮಾ ಅದ್ದೂರಿಯಾಗಿ ತೆರೆಗೆ ಬರ್ತಾ ಇದೆ. ಕನ್ನಡದ ಜೊತೆಗೆ ತೆಲುಗಿನಲ್ಲೂ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇದೆ. ಹೊಂಬಾಳೆ ಮನಸ್ಸು ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಆಗಬಹುದು. March 17 ಪುನೀತ್ ಅವರ ಹುಟ್ಟುಹಬ್ಬದ ದಿನ ಈ ಚಿತ್ರದ ಬಿಗ್ ಸರ್ಪ್ರೈಸ್ ಹೊರಬರಲಿದೆ. ಯುವ ಸಿನಿಮಾದಲ್ಲಿ ಅಪ್ಪು ಅವರಿಗೆ ಟ್ರಿಬ್ಯೂಟ್ ಮಾಡುವ ಹಲವು ಅಂಶಗಳು ಇರಲಿವೆ. ಈ ಸಿನಿಮಾ ಬಿಡುಗಡೆಗೂ ಮೊದಲು ಇನ್ನೆರಡು ಬಿಗ್ ಪ್ರಾಜೆಕ್ಟ್ಗಳಿಗೆ ರಾಜ್ಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಆ ಎರಡು ಸಿನಿಮಾಗಳಲ್ಲಿ PRK ಪ್ರೊಡಕ್ಷನ್ ಸಿನಿಮಾ ಕೂಡ ಇರಬಹುದು. ಮತ್ತೊಂದು ಕಡೆ ವಿನಯ್ ರಾಜ್ಕುಮಾರ್ ಅಭಿನಯದ ಒಂದು ಸರಳ ಪ್ರೇಮಕತೆ February 8 ಬಿಡುಗಡೆಯಾಗಲಿದೆ. ವಿನಯ್ ಜೊತೆಗೆ ರಾಧಾಕೃಷ್ಣ ಧಾರಾವಾಹಿ ಖ್ಯಾತಿಯ ಮಲ್ಲಿಕಾ ಸಿಂಗ್ ಕಾಣಿಸಿಕೊಂಡಿದ್ದಾರೆ. ಹಿಂದಿ ರಾಧಾಕೃಷ್ಣ ಸೀರಿಯಲ್ ಕನ್ನಡಕ್ಕೂ ಕೂಡ ಡಬ್ ಆಗಿ ಭರ್ಜರಿ ಯಶಸ್ಸು ಗಳಿಸಿತು. ಹಾಗಾಗಿ ಕನ್ನಡಿಗರಿಗೂ ಕೂಡ ಮಲ್ಲಿಕಾ ಸಿಂಗ್ ತುಂಬಾನೇ ಚಿರಪರಿಚಿತ ಮುಖ. ಇದು ಅವರ ಮೊದಲ ಕನ್ನಡ ಸಿನಿಮಾ. ಆದರೂ ಕೂಡ ಇವರು ಕನ್ನಡದವರೇ ಎನ್ನುವಷ್ಟರ ಮಟ್ಟಿಗೆ ಕನ್ನಡಿಗರಿಗೆ ಆಪ್ತರಾಗಿದ್ದಾರೆ. ಈ ಸಿನಿಮಾ ಬಳಿಕ ವಿನಯ್ ಅಭಿನಯದ ಅಂದೊಂದಿತ್ತು ಕಾಲ ಮತ್ತು ಗ್ರಾಮಾಯಣ ಸಿನಿಮಾಗಳು ಲಿಸ್ಟ್ ನಲ್ಲಿವೆ. ಇದಾದ ಬಳಿಕ ಅವರು PRK ಪ್ರೊಡಕ್ಷನ್ ಜೊತೆಗೆ ಹೊಸ ಚಿತ್ರ ಅನೌನ್ಸ್ ಮಾಡಿದ್ರೂ ಅಚ್ಚರಿಯಿಲ್ಲ. ಒಟ್ಟಾರೆ PRK ಪ್ರೊಡಕ್ಷನ್ ಈಗಾಗಲೇ ಹಲವು ಸೃಜನಾತ್ಮಕ ಸಿನಿಮಾಗಳನ್ನ ನಿರ್ಮಿಸಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಗ್ ಬಜೆಟ್ ಚಿತ್ರಗಳು ಈ ನಿರ್ಮಾಣ ಸಂಸ್ಥೆಯಿಂದ ಹೊರಬರುವ ನಿರೀಕ್ಷೆ ಇದೆ. ಇವಾಗ ಸದ್ಯಕ್ಕೆ ಒಂದು ಸ್ಕ್ರಿಪ್ಟ್ ನೆಕ್ಸ್ಟ್ ಇಯರ್ಗೆ ರೆಡಿ ಇದೆ. ನೀವು ಕತೆಗಳು ಕೇಳ್ತಾ ಇದ್ದೀವಿ ಇಲ್ಲ, ನಾವು ಸ್ಕ್ರಿಪ್ಟ್ ಓದ್ತೀನಿ ನಾನು, ಪ್ಲಸ್ ಈ ಒಂದು 3-4 ಜನ ಇದ್ದೀವಿ ಡಿಸಿಷನ್ ಫೈನಲ್ ಡಿಸಿಷನ್ ಮೇಕರ್ಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.